ಸ್ನೇಹಿತರೇ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್. ಹೊಸ ವರ್ಷದ ಮೊದಲ ವಾರದಿಂದ ಈ ಮೂರು ರಾಶಿಯವರಿಗೆ ಕುಬೇರ ದೇವರ ಕೃಪೆಯಿಂದ ಲಕ್ಷ್ಮೀ ದೇವಿ ಒಲಿಯಲಿದ್ದಾಳೆ. ಈ ಮೂರು ರಾಶಿಯವರು ಸ್ವಲ್ಪ ಕಷ್ಟಪಟ್ಟು ಕೆಲಸವನ್ನ ಮಾಡಿದರೆ ಮುಟ್ಟಿದ್ದೆಲ್ಲ ಚಿನ್ನ ಆಗಲಿದೆ. ಸ್ನೇಹಿತರೆ, ಇಂದು ಹೊಸ ವರ್ಷದ ಮೊದಲ ದಿನ. ಕಳೆದ ವರ್ಷ ನಡೆದ ಎಲ್ಲ ಕಹಿ ಘಟನೆಗಳನ್ನು ಮರೆತು ಹೊಸ ಜೀವನವನ್ನು ಆರಂಭ ಮಾಡಬೇಕು ಅಂದುಕೊಂಡು ದಿನವೆಲ್ಲ ಆರಂಭ ಮಾಡುತ್ತಾರೆ ಜನರು. ಹೊಸ ವರ್ಷ ನಮಗೆ ಒಳ್ಳೆಯದನ್ನು ತಂದುಕೊಡಲಿ ಎಂದು ದೇವರಿಗೆ ಪೂಜೆಯನ್ನು ಸಲ್ಲಿಸಿ ದಿನವನ್ನು ಆರಂಭ ಮಾಡುತ್ತಾರೆ ಹೆಚ್ಚಿನ ಜನರು. ಸ್ನೇಹಿತರೆ, ಹಾಗೆ ಡಿಸೆಂಬರ್ 26ರಂದು ನಡೆದ ಗ್ರಹಣದ ಪರಿಣಾಮ ರಾಶಿ ಮಂಡಲದಲ್ಲಿ ಭಾರಿ ದೊಡ್ಡ ಪ್ರಮಾಣದ ಬದಲಾವಣೆ ಆಗಿದ್ದು ಕೆಲವು ರಾಶಿಯವರ ಜೀವನವನ್ನೇ ಬದಲಾಗಲಿದೆ. ಇನ್ನೂ ಹೊಸ ವರ್ಷವಾದ ಇಂದು ಕೆಲವು ರಾಶಿಗಳ ಕುಬೀರ ದೇವನ ಕೃಪೆ ಬೀಳಲಿದ್ದು ಅವರು ಈ ವರ್ಷ ಅವರ ಜೀವನ ತುಂಬ ಸುಖಮಯವಾಗಿ ಸಾಗಲಿದೆ ಮತ್ತು ಅವರು ಜೀವನದಲ್ಲಿ ಏನಾದರೂ ಸಾಧನೆಯನ್ನ ಮಾಡುತ್ತಾರೆ ಈ ಹೊಸ ವರ್ಷ ಮುಗಿಯುವುದರ ಒಳಗೆ. ಹಾಗಾದರೆ ಕುಬೇರ ದೇವರ ಕೃಪೆಗೆ ಪ್ರಾರ್ಥರಾಗಿರುವ ಆ ರಾಶಿಗಳು ಯಾವುದು ಅನ್ನುವುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ಈಗ ನಿಮಗೆ ತಿಳಿಸುತ್ತೇವೆ. ಪೂರ್ತಿಯಾಗಿ ಈ ವಿಡಿಯೋ ನೋಡಿ. ನಿಮ್ಮ ರಾಶಿಯು ಇದ್ದರೆ ಇಂದು ಕುಬೇರ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ನಂತರ ದಿನವನ್ನು ಆರಂಭ ಮಾಡಿ. ಮೊದಲನೆಯದಾಗಿ ಕನ್ಯಾ ರಾಶಿ. ಹೊಸ ವರ್ಷ ಈ ರಾಶಿಯವರ ಜೀವನದಲ್ಲೂ ಸಂತೋಷವನ್ನು ತಂದುಕೊಡಲಿದ್ದು ಈ ವರ್ಷ ಇವರು ಬಹಳ ಸಂತೋಷದಿಂದ ಜೀವನವನ್ನು ಮಾಡುತ್ತಾರೆ. ಮಾಡುವ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಈ ವರ್ಷ ಬಹಳ ಒಳ್ಳೆಯ ಲಾಭವನ್ನು ಪಡೆಯಲಿದ್ದಾರೆ ಈ ರಾಶಿಯವರು. ಜೀವನದಲ್ಲಿ ಇರುವ ಎಲ್ಲ ಕಷ್ಟಗಳ ಹಂತ ಹಂತವಾಗಿ ಸರಿಹೋಗಲಿದೆ. ಕುಬೇರ ದೇವರ ಕೃಪೆ ನಿಮ್ಮ ಮೇಲೆ ಇರುವುದರಿಂದ ನೀವು ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಅದರಲ್ಲಿ ಯಶಸ್ಸನ್ನು ಸಾಧಿಸುವಿರಿ. ಇನ್ನು ಎರಡನೆಯದಾಗಿ ಮಿಥುನ ರಾಶಿ. ಈ ರಾಶಿಯವರು ಈ ವರ್ಷ ಬಹಳ ಅದೃಷ್ಟವಂತರು ಎಂದು ಹೇಳಿದರೆ ತಪ್ಪಾಗಲ್ಲ. ಇರುವ ಸಮಸ್ಯೆಗಳು ದೂರವಾಗಿ ಸುಖಕರ ಜೀವನ ನಿಮ್ಮದಾಗಲಿದೆ. ದಿನವನ್ನು ಆರಂಭ ಮಾಡುವ ಮುನ್ನ ಒಮ್ಮೆ ಲಕ್ಷ್ಮೀ ದೇವಿಗೆ ದೀಪವನ್ನು ಹಚ್ಚಿ ಲಕ್ಷ್ಮಿಯ ಆರಾಧನೆಯನ್ನ ಮಾಡಿ. ಸಂಸಾರದಲ್ಲಿ ಇರುವ ಎಲ್ಲ ತುಡುಕುಗಳು ದೂರವಾಗಿ ಸಂಸಾರದಲ್ಲಿ ನಿಮಗೆ ನೆಮ್ಮದಿ ಸಿಗಲಿದೆ. ವಿವಿಧ ಮೂಲಗಳಿಂದ ನಿಮಗೆ ಆದಾಯ ಹರಿದು ಬರಲಿದ್ದು ಅದನ್ನು ಹೂಡಿಕೆ ಮಾಡಿದರೆ ದುಪ್ಪಟ್ಟು ಲಾಭ ನಿಮ್ಮದಾಗಲಿದೆ. ಕುಬೇರ ದೇವರ ಕೃಪೆ ನಿಮ್ಮ ಮೇಲೆ ಇರುವುದರಿಂದ ನಿರುದ್ಯೋಗಿಗಳಿಗೆ ಒಳ್ಳೆಯ ಉದ್ಯೋಗ ಸಿಗಲಿದೆ. ಇನ್ನು ಮೂರನೆಯದಾಗಿ ತುಲಾರಾಶಿ. ಈ ವರ್ಷ ಈ ರಾಶಿಯವರು ಜೀವನದಲ್ಲಿ ಪಟ್ಟ ಎಲ್ಲ ಕಷ್ಟಗಳಿಗೆ ಒಳ್ಳೆಯ ಫಲ ಸಿಗಲಿದೆ ಮತ್ತು ಯಾರು ನಿಮ್ಮನ್ನು ತೆಗಳಿದ್ದಾರೋ ಅವರೇ ನಿಮ್ಮನ್ನು ಹೊಗಳಲಿದ್ದಾರೆ ಮತ್ತು ಆರೋಗ್ಯದಲ್ಲಿ ಚೇತರಿಕೆ ಕಾಣಲಿದೆ. ಯಾವುದೇ ಕಾರಣಕ್ಕೂ ಮೂರನೇ ವ್ಯಕ್ತಿಯನ್ನ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಸೇರಿಸಿಕೊಳ್ಳಬೇಡಿ. ಕುಟುಂಬದಲ್ಲಿ ಇರುವ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗಲಿದೆ. ಇನ್ನು ಕೊನೆಯದಾಗಿ ಮೀನರಾಶಿ. ಈ ರಾಶಿಯವರು ಜೀವನದಲ್ಲಿ ತುಂಬಾ ನೋವನ್ನ ಅನುಭವಿಸಿದ್ದಾರೆ ಆದರೆ ಯೋಚನೆ ಮಾಡುವ ಅಗತ್ಯ ಇಲ್ಲ. ಈ ವರ್ಷ ನಿಮ್ಮ ಎಲ್ಲಾ ನೋವುಗಳಿಗೆ ತಡೆ ಬೀಳಲಿದೆ. ನಿಮಗೆ ಈ ವರ್ಷ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಮದುವೆಯನ್ನ ಮಾಡಿಕೊಳ್ಳಲು ಈ ವರ್ಷ ಬಹಳ ಉತ್ತಮವಾಗಲಿದೆ ಮತ್ತು ಸಂತಾನ ಭಾಗ್ಯ ಕೂಡಿ ಬಾರದೆ ಇರುವವರಿಗೆ ಸಂತಾನ ಭಾಗ್ಯ ಕೂಡಿ ಬರಲಿದೆ. ಪ್ರೇಮ ನಿವೇದನೆಯನ್ನ ಮಾಡಲು ಈ ವರ್ಷ ಉತ್ತಮ ಎಂದು ಹೇಳಿದರೆ ತಪ್ಪಾಗಲ್ಲ. ಸ್ನೇಹಿತರೆ, ಉಳಿದ ರಾಶಿಯವರಿಗೆ ಕೂಡ ವರ್ಷ ಬಹಳ ಉತ್ತಮ ವರ್ಷವಾಗಿದ್ದು ನೀವು ಸ್ವಲ್ಪ ಜಾಸ್ತಿ ಶ್ರಮ ಪಟ್ಟರೆ ನೀವು ಕೂಡ ಜೀವನದಲ್ಲಿ ಏನಾದರೂ ಸಾಧನೆಯನ್ನ ಮಾಡಲು ಈ ವರ್ಷ ಬಹಳ ಒಳ್ಳೆಯ ವರ್ಷವಾಗಿದೆ ಎಂದು ಹೇಳಿದರೆ ತಪ್ಪಾಗಲ್ಲ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈ ಕೂಡಲೇ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಮಾಹಿತಿ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.